அம்மா அம்மா தாயி தாயி ಕಂದಗಳಿಗ ತಾಯಿ ನಾ ಇಬ್ಬರು ಅಣ್ಣ ತಮ್ಮಂದಿರು ಕೂಡ ಬೇಟೆಯನ್ನಾಡಲು ಹೋಗುತ್ತೇವಮ್ಮ ನಮಗೆ ಆರತಿಯನ್ನು ಮಾಡಿ ಆಶೀರ್ವದಿಸಮ್ಮ ಕಂದಗಳಿಗ ತಾಯಿ ಬೇಟೆಯಾಡುವ ಮಾರ್ಗವು ಜಾತಲ್ಲ ಅದಕ್ಕೋಸ್ಕರವಾಗಿ ಹಾದಿಯಲ್ಲಿ ಹುಲಿ ಶಿವ ಕರುಳಿರುತ್ತವೆ ಅವು ಹಾದಿಯಲ್ಲಿ ಅಲ್ಲದೆ ಆಡುತ್ತವೆ ಬೇಟೆಗೆ ಹೋಗಲು ಬೇಡ ಕಂದಗಳಿಗ ಬೇಡ ತಾಯಿ ಹಂಚು ಮಕ್ಕಳು ನಾವಲ್ಲಮ್ಮ ನಾವು ಯಾರೆಂದರೆ ಜಾತ ಜ್ಯೋತಿಯ ಮಕ್ಕಳಾದ ಜಗರಾಯ ಮಹೇಂದ್ರಾಯ ಇರುತ್ತೇವೆ ತಾಯಿ ನಮ್ಮನ್ನು ಬೇಟೆಯಾಡಲು ಬೆಳೆಸಿಕೊಡಮ್ಮ
ತಾಯಿ ಕಂದವಳಿಯ ನನಗೊಂದು ಮಾತು ನೆನಪಿಗೆ ಬರುತ್ತದೆ ಅದನ್ನಾದರೂ ಹೇಳಬಹುದೇ ಅದೇನಿರು ಚೆನ್ನಾಗಿ ಹೇಳುತ್ತಲ್ಲ ತಾಯಿ ಕಂದ ನನ್ನದು ಹಸಿರು ಡಾಲು ತಮ್ಮದು ಕೆಂಪು ಡಾಲು ಆ ಎರಡು ಡಾಲದಲ್ಲಿ ಯಾವ ಕೆಳಗೆದಾಗುತ್ತದೆ ಅವನಿಗೆ ಹಾನಿಯಾಗಿದೆ ಎಂದು ತಿಳಿದುಕೋ ತಾಯಿ ಅದನ್ನಾದರೂ ತಿಳಿದುಕೊಳ್ಳುತ್ತೇನೆ ಕಂದಳಿಗ ತಾಯಿ ಕಂದಳಿಗ ನಾವಿನ್ನು ಬೇಟೆಯಾಡಲಿಕ್ಕೆ ಹೋಗುತ್ತೇವೆ ನಮ್ಮನ್ನು ಆಶೀರ್ವಾದ ಮಾಡಬೇಕು ತಾಯಿ ಸದಾ ಮಂಗಳವಾಗಲಿ ಕಂದಳಿಗ ಹೋಗಿ ಬರುವಂತರಾಗ ಅಲ್ಲಿ ನೋಡು ವ್ಯಕ್ತಿಯ ಮನದ ತಳಗೆ ಎರಡು ಮನೆ ಇರುತ್ತದೆ ನೋಡೋಣ ಹೌದು ತಮ್ಮ ಎರಡೆಯಂತೆ ತೋರುತ್ತದೆ ಅದಕ್ಕೆ ಗುರಿಯಿಟ್ಟು ಹೊಡೆಯುವಂತನಾಗುತ್ತಮ್ಮ ಆಗಲೇನ ಅಣ್ಣ ತಮ್ಮ ಬಾಣ ಹುಷ ಹೇಳ್ತಲ್ಲಣ್ಣ ಹಾಗಾದರೆ ಗನ್ನತ್ತಿ ಹೊಡುತ್ತಮ್ಮ ಆ ಎರಡೆಯನ್ನು ಬಿಡಬೇಡ ಆಗಲೇನ ಗೋಡ ತಪ್ಪವನ್ನು ಬೈದು
ಹೋಗಲಿಕ್ಕೆ ಆಶೀರ್ವರಿಸಿದ್ರು
ಗುರುದೇವ
ನನ್ನಿಂದ ಮತ್ತೆ ಲೋಕದಲ್ಲಿ ಮತ್ತೊಂದು ಮಹತ್ವದ ಕಾರ್ಯ. ಅದೇನಾಗಬೇಕಾಗಿದೆ ಹೇಳಿ ಗುರುದೇವ, ಅದನ್ನಾದವನನ್ನು ಮಾಡುತ್ತೇನೆ. ವೃಕ್ಷಕ್ಕೆ ಬಂದಂತಾಯಿತು. ಹೂ ಸೀತಾಳ ತುಂಬಿಕೊಂಡು ಹೋಗಬೇಕು. ಅರಿತವ ನಾನಲ್ಲ ಗುರುದೇವ, ಅಪ್ಪವಲ್ಲವನಲ್ಲ ವೀರೇಶ. ಅರಿತವ ನಾನಲ್ಲ ಗುರುದೇವ, ಹೀಗೆ ಈ ಹೂ ಅರಿದುಕೊಂಡು ಹೋಗಿ ನನ್ನ ಪುರುಷರ ಕೈಗಳು ಪದರ ಹೂ ಕಟ್ಟಂತಾಗಿ ನನ್ನ ಪುರುಷರಿಗೆ ಕಲಂಕ ಬರಬಹುದು. ಇಂಥದ್ದು ವೇಳೆಯೇ ಸತ್ಗುರನ ದೇವನು ನನ್ನ ಮೇಲೆ ಜೈ ಸಿದ್ಧ ಗಣೇಶ, ಜೈ ಸಿದ್ಧ ಗಣೇಶ. ನೀನು ಯಾರೋ, ನಿನ್ನ ಹೆಸರೇನು, ನೀನು ಇಲ್ಲಿಗೆ ಬರಲು ಕಾರಣ ಇರಲಿ. ಇಲ್ಲಿಗೆ ಹೇಗೆ ಬಂದರೆ ಈ ತೂಕ ಹೋಗಿಸಿದರೆ ಮಾತ್ರ ಪ್ರವೇಶ, ಇನ್ನೂ ಬಿಡುವುದಿಲ್ಲ. ಸೇವಕರೇ, ನಾನು ನೂರ ಪ್ರಧಾನಿ, ಶಿರಿಯಾಣ ದೇವರ ಶಿಶು ಮಗ, ಕೋಲೂರ ಕರಿದೇವರ ಆಳು, ಕರಿಹುಲಿ ಮಾಳಪ್ಪ ಅನ್ನುತ್ತಾರೆ ಸೇವಕರೇ. ಆದರೆ ನನ್ನ ಗುರು ವೀರೇಶ್ವರು ನಿಮ್ಮಲ್ಲಿರುವ ಸೀತಾಳವನ್ನು ಬೇಡಿದ್ದಾನೆ. ವೈಭವಕ್ಕರ ನಾನಿಲ್ಲಿಗೆ ಬಂದಿದ್ದೇನೆ ಶಿವಕರೇ. ನೀವು ಶಿವನಿಗಿದ್ದವರು, ನಿನಗೆ ವೈಯಲು ಅನುಮತಿ ಇಲ್ಲ.
ولكن هناك ಬೇಕರವಾದರೆ
ನನಗೆ